ನಗರ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ. ನಗರದ ಬೈಪಾಸ್ ರಸ್ತೆಯಲ್ಲಿರುವ ನಗರ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಕ್ಕೆ ಡಿಎಂಎಫ್ ಅನುದಾನದ ಅಡಿಯಲ್ಲಿ 25 ಲಕ್ಷ ಮೊತ್ತದ ವೆಚ್ಚದ ಕಾಮಗಾರಿಗೆ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಭೂಮಿ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕಟ್ಟಡವು ಶೀತಲಾವಸ್ಥೆಯಲ್ಲಿರುವುದರಿಂದ ಡಿಎಂಎಫ್ ಹಣಕಾಸಿನ ಅನುದಾನದಡಿಯಲ್ಲಿ ನಗರದ ಸ್ಲಮ್ ಆಧಾರಿತ ವಿವಿಧ ವಾರ್ಡಿನ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಸಜ್ಜಿತವಾದ ಅತ್ಯಾಧುನಿಕ ಮಾದರಿಯಲ್ಲಿ ನೂತನ ಕಟ್ಟಡಗಳನ್ನು ನಿರ್ಮಿಸುವುದರೊಂದಿಗೆ ಸಾರ್ವಜನಿಕರ ಸೇವೆಗೆ ಸಹಕಾರಿಯಾಗಲಿದೆ. ಇದೇ ವೇಳೆ ನಗರಸಭೆ ಸದಸ್ಯರಾದ ವೈಡಿ ಲಕ್ಷ್ಮೀದೇವಿ, ವಿ ನಟರಾಜ್, ನಾಮನಿರ್ದೇಶಿತ ಸದಸ್ಯ ಮಧುಸೂದನ್, ಆರೋಗ್ಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. ಹೈಸ್ಕೂಲ್ ಮೈದಾನ ಹತ್ತಿರ ನೆಟ್ಟೆ ಇದು ಸಾಯಂಕಾಲ 5:30 ಹಾಗಾಗಿ ಈಗಲೇ ಇವತ್ತು ಜೇಸನೂರು ತಾಲೂಕು ಪಂಚಾಯತಿ ಬಾಗವಡಿಸಿ ಮತ್ತು ಕುಡುಗರಾಳು ತಾಲೂಕು ಪಂಚಾಯತಿ ಮತ್ತು ಅಚ್ಚಳ್ಳಿ ತಾಲೂಕು ಮತ್ತು ರಾರಾವಿ ತಾಲೂಕು ಈ ಎಲ್ಲ ತಾಲೂಕು ಪಂಚಾಯತ್ಗಳಿಗೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇದೇ ತಿಂಗಳು 13ನೇ ತಾರೀಕು ಕೊಡಬೇಕಂತ ಕಾರ್ಯಕರ್ತರಿಗೆ ಜೊತೆಯಲ್ಲಿ ಅವರು ಮಾತಾಡಿ ನಾನು ಅವರಿಗೆ ಬರಲಿಕ್ಕೆ ನಾವೆಲ್ಲರೂ ನಮ್ಮ ಪ್ರಮುಖರೆಲ್ಲರೂ ಜೊತೆ ಸೇರಿ ಇವತ್ತು Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.